ಲೋಕಸಮರಕ್ಕೂ ಮುನ್ನವೇ ಹೋರಾಟದ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಇದೆ ರಾಜ್ಯ ಬಿಜೆಪಿ ಸಿದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರಾಜ್ಯ ಕಮಲ ಪಡೆ ಕರೆ ಕೊಟ್ಟಿದೆ ಇವತ್ತು ಮತ್ತೆ ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯಲಿದೆ ಐಟಿ ರೇಡ್ ನಲ್ಲಿ ಸಿಕ್ಕ ಹಣ ಹಾಗೆ ದಸರಾದಲ್ಲಿ ಅಕ್ರಮ ಮಾಡಲಾಗ್ತಾ ಇದೆ ಐಟಿ ದಾಳಿ ವೇಳೆ ಕಂತೆ ಕಂತೆ ನೋಟು ಸಿಕ್ತಲ್ವಾ ಅದರ ಹಿಂದೆ ಇರುವಂತ ಕಾಣದ ಕೈ ಯಾವುದು ಅಂತ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಈಗ ಸರಣಿ ಪ್ರತಿಭಟನೆಗೆ ಬಿಜೆಪಿ ಮುಂದಾಗಿರುವಂತದ್ದು ಆ ಮೂಲಕ ಲೋಕಸಭಾ ಚುನಾವಣೆಗೆ ಒಂದಿಷ್ಟು ತಯಾರಿಯನ್ನ ಆರಂಭಿಸಿದೆ ಇನ್ನೇನು 6 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಅದಕ್ಕೂ ಮುನ್ನ ಗ್ಯಾರಂಟಿ ಸರ್ಕಾರದ ಇಮೇಜ್ ಗೆ ಡ್ಯಾಮೇಜ್ ಅನ್ನ ಮಾಡಬೇಕು ಅಂತ ರಾಜ್ಯ ಬಿಜೆಪಿ ಘಟಕ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಮುಂದಾಗಿದೆ ಕೇಸರಿ ಪಾಳೆಯ ಇಂದು ಬಿಜೆಪಿ ಇಂದ ರಾಜ್ಯದಾದ್ಯಂತ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ ಬಿಜೆಪಿ ಇಂದ ಸರ್ಕಾರದ ವಿರುದ್ಧ ಇಂದು ಮತ್ತು ನಾಳೆ ಆಯಾ ಜಿಲ್ಲಾ ಘಟಕಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ರಾಜನಾಮೆಗೆ ಆಗ್ರಹಿಸಿ ಈ ಪ್ರತಿಭಟನೆ ನಡೆಯತಾ ಇರುವಂತದ್ದು ಸಾಲು ಸಾಲು ಆರೋಪಗಳನ್ನು ಮಾಡುತ್ತಾ ಇದೆ ಬಿಜೆಪಿ ಸರ್ಕಾರ ಮೊನ್ನೆ ಸಿಕ್ಕಂತ ಹಣದ ಹಿಂದೆ ಯಾರದ ಕೈ ಇದೆ ಜೊತೆಗೆ ಈಗಾಗಲೇ ಬರ ಘೋಷಣೆ ಮಾಡಿದ್ದೀರಾ 200 ಕ್ಕೂ ಹೆಚ್ಚು ತಾಲ್ಲೂಕುಗಳಲ್ಲಿ ಬರಪೀಡಿತ ತಾಲ್ಲೂಕುಗಳನ್ನಾಗಿ ಘೋಷಣೆ ಮಾಡಿದ್ದೀರಾ ಆದರೆ ಈವರೆಗೂ ಯಾವುದೇ ರೀತಿಯ ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಸರ್ಕಾರವನ್ನ ಕರ್ನಾಟಕವನ್ನ ಕಾಂಗ್ರೆಸ್ ಪಕ್ಷ ಎಟಿಎಂ ಆಗಿ ಮಾಡ್ಕೊಂಡಿದೆ ಬರೋಬ್ಬರಿ 1000 ಕೋಟಿ ಸಂಗ್ರಹಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಅಂತ ಆರೋಪ ಮಾಡ್ತಾ ಇದೆ ಇದಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಅದಾಗಡ್ತಾ ಇದೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಹಾಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಬಿಜೆಪಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತೆ ಹಾಗೆ ನಾಳೆ ಕೂಡ ಪ್ರತಿಭಟನೆ ಅನ್ನ ಹಮ್ಮಿಕೊಂಡಿರುವಂತದ್ದು ಪ್ರಮುಖವಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಈ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಯಾವುದೇ ಒಂದು ವಿಪಕ್ಷವಾಗಿರಲಿ ಅದು ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಬೇಕು ಅಂದ್ರೆ ಹೋರಾಟಗಳನ್ನು ಮಾಡಬೇಕು ಅದರಲ್ಲೂ ಕೂಡ ಬಿಜೆಪಿ ಹೋರಾಟಗಳನ್ನೇ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಂತ ಪಕ್ಷ ಇದೀಗ ಮುಂದೆ ಬಿಜೆಪಿ